ನನಗೆ ಮಂತ್ರಿ ಮಾಡ್ತೀನಿ ಅಂತ ಹೇಳಿದರು. ನನಗೆ ಕ್ಲೀನ್ ಚಿಟ್ ಕೋರ್ಟಿಂದ ಸಿಕ್ತಿದ್ದಂಗೆ ಎರಡು ಮೂರು ದಿನದಲ್ಲಿ ಈಶ್ವರಪ್ಪ ಮಂತ್ರಿ ಆಗ್ತಾರೆ. ಯಾಕೆ ಮಾಡಲಿಲ್ಲ? ಇಡೀ ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಆದಷ್ಟು ಶೋಭಾ ವಿರುದ್ಧ ಗೋ ಬ್ಯಾಕ್ ಶೋಭಾ ಅಂತ ಆಗಿದ್ದು ಇನ್ನೆಲ್ಲೂ ಆಗಿಲ್ಲ. ಅಂಥ ಶೋಭನಿಗೆ ಚಿಕ್ಕಮಗಳೂರು ತಪ್ಪಿಸಿ ಸದಾನಂದಗೌಡ ಕ್ಷೇತ್ರದಲ್ಲಿ ಸಾಮಾನ್ಯ ಜನ ಸದಾನಂದಗೌಡರು ಬೇಕು ಅನ್ನೋಂಥ ಕ್ಷೇತ್ರದಲ್ಲಿ ಬೆಂಗಳೂರು ಉತ್ತರಕ್ಕೆ ಯಾಕೆ ಶೋಭನ ಕರ್ಕೊಂಬಂದು ಹಾಕಿದ್ರು? ಜನಕ್ಕೆ ಬೇಡ ಅಂತ ಜಾಗ, ಕಾರ್ಯಕರ್ತರು ಬೇಡ ಅಂತ ಜಾಗದಲ್ಲಿ ತನ್ನ ಬೇಕಾದರೂ ಹತ್ಕೊಳ್ಳೋಕ್ಕೆ ಶಕ್ತಿ ಇದೆ. ಇವರೇ ಪ್ರಾಮಿಸ್ ಮಾಡಿದಂಥ 40 ವರ್ಷ ಈ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದೀನಿ ನಾನು. ಎಂದೆಂದೂ ಸಂಘಟನೆ ವಿರುದ್ಧ ನಾನು ಹೋದನಲ್ಲ. ರಾಯಣ್ಣ ಬ್ರಿಗೇಡ್ ಮಾಡಿದ್ವಿ, ಲಕ್ಷಾಂತರ ಜನನ ಕರ್ನಾಟಕ ರಾಜ್ಯದಲ್ಲಿ ಕಾರ್ಯಕರ್ತರಿಗೆ ಮೋಸ ಮಾಡ್ತಾರಂತ ವ್ಯವಸ್ಥೆ ಇದೆಯಲ್ಲ. ಇಷ್ಟು ದೊಡ್ಡ ಸಂಘಟನೆ ಅಪ್ಪ ಮಕ್ಕಳ ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿದಾರಲ್ಲ, ಅವ್ರು ಹೇಳ್ದಂಗೆ ನಡೀತಾ ಇದೆಯಲ್ಲ, ಇದನ್ನು ಪ್ರತಿಭಟನೆ ಮಾಡಬೇಕು ಅಂತ ಇಡೀ ರಾಜ್ಯದ ನೊಂದ ಕಾರ್ಯಕರ್ತರ ಅಭಿಪ್ರಾಯ. ಸರ್, ಯಡಿಯೂರಪ್ಪನವರು ಸರ್ ನೊಂದ ಕಾರ್ಯಕರ್ತರ ಧ್ವನಿಯಾಗಿ ನಾ ಚುನಾವಣೆ ನಿಲ್ತಾ ಇದ್ದೀನಿ. ಸರ್, ಯಡಿಯೂರಪ್ಪ ಯಡಿಯೂರಪ್ಪ ಇನ್ನೊಂದು ಮಾತೇಳಿದ್ದಾರೆ ಏನಂತಂದ್ರೆ, ನನ್ನ ಕೇಳಿದಷ್ಟು ಧೈರ್ಯವಾಗಿ ಮೋದಿ, ಅಮಿತ್ ಶಾ ಮತ್ತು ನಡ್ಡಾ ಅವ್ರನ್ನೇ ಕೇಳಿ ಟಿಕೆಟು ಅಂತ ಒಂದು ಮಾತೇಳಿದ್ರು ಸರ್. ಶೋಭಾ ಬಂದು ಅಮಿತ್ ಶಾ ನಡ್ಡಾ ಮೋದಿ ಕೇಳಿದ್ಲ, ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡಿದ್ರಲ್ಲ, ಅಲ್ಲಿಂದ ತೆಗೆದು ಇಲ್ಲಿ ಹಾಕಿ ಎಲ್ಲ ಮಾಡ್ತೀಯಲ್ಲ. ಶೋಭಾ ಹೋಗಿದ್ರ ಅಲ್ಲಿಗೆ, ಶೋಭಂಗೆ ಹೇಳಬೇಕಿತ್ತು ಬಾ ಅಮ್ಮ ನೀನು ಇಲ್ಲಿ ಡೆಲ್ಲಿಗೆ ಬಂದು ಕೂತ್ಕೋ, ಎಲ್ಲ ನಾಯಕರು ಕೇಳು ಅಂತ ಅಂದ್ಕೊಂಡು ಶೋಭನಿಗೆ ಹೇಳಿದ್ರಲ್ಲ, ಬೊಮ್ಮಾಯಿ ಇವತ್ತು ನಿಮ್ಮ ಪತ್ರಿಕೆಗಳಿರೋದೆ ನಾನು ಕಾಂತೇಶ್ ಹೆಸರನ್ನೇ ಹೇಳಿದೆ. ಪಾಪ ನಾನು ಅವ್ರ ಬಗ್ಗೆ ನಾನು ದೂಷಣೆ ಮಾಡಲ್ಲ, ಆದರೆ ಇವರು ಶೋಭಾಘಾಟ ಹಿಡಿಯೋಕ್ಕಾಗತ್ತೆ, ಕಾಂತೇಶ್ಗೆ ಯಾಕೆ ಘಟ ಹಿಡಿಯಲಿಲ್ಲ? ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.